ಮೂರ್ ತಿಂಗಳಲ್ಲಿ ಬಪ್ಪು ರಿಸಲ್ಟ್ ಒಂದೇ ರಾತ್ರಿಯಲ್ಲಿ ಬರ್ಸಿರಲ್ಲ, ಇದೆಲ್ಲ ಹೆಂಗ್ ಸಾಧ್ಯ? ಗೌಡ್ರೆ, ಪಾರು ಪದೇ ಪದೇ ಈ ರೀತಿ ವಾಮಿಟ್ ಮಾಡ್ಕೊಳ್ತಿರೋದ್ ನೋಡಿದ್ರೆ ನಂಗೆ ಯಾಕೋ ಡೌಟ್ ಬರ್ತಿದೆ. ನೀವ್ ಬೆಳಿಗ್ಗೆಯಿಂದ ವಾಂತಿ ಮಾಡ್ಕೋತಿದ್ರಂತೆ, ನಿಜನಾ? ಇಲ್ಲ, ಭಾಸ್ಕರ ಓಟ್ ತಗೊಳಕ್ಕೆ ವಾಂತಿ ಮಾಡೋದನ್ನ ಕಲಿತಾವ್ನಿ. ಗೌಡ್ರು ನಿನ್ನೆ ಕುಡ್ಕೊಂಡ್ ಬಂದಿದ್ರ? ಹೌದು. ಕುಡ್ಕೊಂಡ್ ಬಂದು ಎಸ್ ಐ ಮತ್ತೆ ಸೂರ್ಯ ಜೊತೆ ಜಗಳ ಮಾಡಿದ್ರ? ಆಮೇಲೆ ನೀವು ಬಂದು ಜಗಳ ಬಿಡಿಸಿ ಗೌಡ್ರನ್ನ ರೂಮ್ ಕರ್ಕೊಂಡೋದ್ರ? ಹೌದು. ಮುಂದಕ್ಕೆ ಕೇಳಿ. ರೂಮ್ ಕರ್ಕೊಂಡೋದ್ಮೇಲೆ ವಾಂತಿ ಆಯ್ತಾರದು ಪಿತ್ತಕ್ಕ ಅಥವಾ ಗೌಡ್ರಿಗೆ ಇನ್ನೊಂದ್ ಪಿಳ್ಳೆ ಪ್ರಾಪ್ತಿ ಆಗೋದಕ್ಕ ಒಂದು ಗೊತ್ತಾಗ್ತಿಲ್ವಲ್ಲಪ್ಪ. ಜಾನಿ ಅವ್ರೆ, ಸೌರಿ. ಬರೋರೆ, ಅದು ಸೌರಿ ಅಲ್ಲ, ಸಾರಿ. ಹಿಡಿದ್ರೆ ಜಾಡ. ಇನ್ನು ಹಿಡಿದಿಲ್ಲ, ಈಗ ಹಿಡಿಬೇಕು ಅಂತ ಬಂದಿದ್ದೀನಿ. ನಾನು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಿ. ಸರಿ, ಅದೇನ್ ಕೇಳಿ? ನಿನ್ನೆ ರಾತ್ರಿ ಗೌಡ್ರು ಕುಡ್ಕೊಂಡ್ ಬಂದಿದ್ರ? ಹೌದು. ಕುಡ್ಕೊಂಡ್ ಬಂದು ಸೂರಿ ಎಸ್ ಐ ಜೊತೆ ಜಗಳ ಮಾಡಿದ್ರ? ಹೌದು. ಆಮೇಲೆ ನೀವು ಅಲ್ಲಿಗೆ ಬಂದು ಜಗಳ ಬಿಡಿಸಿ ಗೌಡ್ರನ್ನ ರೂಮ್ ಕರ್ಕೊಂಡ್ ಹೋದ್ರ? ಹೌದಪ್ಪ, ಹೌದು. ಮುಂದಕ್ಕೆ ಕೇಳಿ. ರೂಮ್ ಒಳಗಡೆ ಹೋದ್ಮೇಲೆ ಕೇಳ್ಬೇಕಾದನ್ನ ಕೇಳಿ, ತಿಳ್ಕೋಬೇಕಾದನ್ನ ಇನ್ನೇನು ತಿಳ್ಕೋಬೇಕು ಅನ್ನುವಷ್ಟರಲ್ಲಿ ಹಾಳಾದ ವಾಂತಿ ಬಂದು ಎಲ್ಲ ಹಾಳು ಮಾಡ್ಬಿಡುತ್ತಲ್ಲಪ್ಪ. ಜಾನಿ ಅವ್ರೆ, ಕ್ಷಮಿಸ್ಬಿಡಿ. ಪಾಪ, ನೀವು ಆಗ್ಲಿಂದ ಏನೋ ಕೇಳ್ಬೇಕು ಅನ್ಕೊಂಡಿದ್ರಿ, ಆದ್ರೆ ಏನೂ ಗೊತ್ತಿಲ್ಲ, ಆಗ್ಲಿಂದ ವಾಂತಿ ಬತ್ತಾನೆ ಅದೆ. ಇನ್ನೊಂದ್ಸಲ ವಾಂತಿ ಮಾಡ್ಕೊಂಡ್ ಬಂದ್ಬಿಡಿ, ಆಮೇಲೆ ಕೇಳ್ತೀನಿ. ಪರವಾಗಿಲ್ಲ ಬಿಡಿ, ನೀವೇನ್ ಕೇಳ್ಬೇಕು ಅನ್ಕೊಂಡಿದ್ರು ಅದ್ ನಂಗೆ ಅರ್ಥ ಆಗದೆ, ನಾನೇ ಹೇಳ್ತೀನಿ. ಸದ್ಯ ಇನ್ನೊಂದ್ಸಲ ಸೀಡಿ ಹಾಕೋದ್ ತಪ್ಪು, ಹೇಳಿ. ನಮ್ ಬಾವ ರಾತ್ರಿ ಕುಡ್ಕೊಂಡ್ ಬಂದಿದ್ರ? ಹೌದು. ಸೂರಿ ಎಸ್ ಐ ಅವ್ರ ಜೊತೆ ಜಗಳ ಆಡಿದ್ರ? ಹೌದು. ಆ ಜಗಳ ಬಿಡಿಸಿ ನಮ್ ಬಾವನ್ ಸಮಾಧಾನ ಮಾಡಿ ಕೋಣೆ ಒಳಗೆ ಕರ್ಕೊಂಡು ಹೋದ್ನ? ಅಲ್ಲಿ ತನಕ ನನಗೆ ಗೊತ್ತು, ಮುಂದೆ ಕೇಳ್ರಿ. ಈ ವಾಂತಿ ವಿಷಯ ಗೊತ್ತಾಗ್ಬೇಕು ಅಂದ್ರೆ ಕ್ರಾಂತಿಕಾರಿಯಾಗಿ ಹೋರಾಟ ಮಾಡ್ಬೇಕು ಗೌಡ್ರ. ಜಾನಿ ಅವ್ರೆ, ಜಾನಿ ಅವ್ರೆ, ಪಾಪ ಜಾನಿ ಅವ್ರು ಏನು ಕೇಳ್ಬೇಕು ಅನ್ಕೊಂಡ್ ಬಂದ್ರು, ಆದ್ರೆ ಏನು ಕೇಳ್ದಿರ ಹೊರಟೋಗ್ಬಿಟ್ರು. ಯಾನಿರ್ಬೋದು? ಏನ್ ಜಾನಿ, ಹೆಗ್ನದಿಂದ ಹೆಬ್ಬಾವ್ ತರ ಮುಖ ಮಾಡ್ಕೊಂಡಿದ್ರಾ? ಅದು ನಿಂಗೆ ಹೋಲಿಕೆ ಮಾಡೋದಕ್ ಬೇರೆ ಪದನೇ ಸಿಗ್ಲಿಲ್ವೇನಮ್ಮ? ಕನ್ನಡದಲ್ಲಿ ಪದಗಳಿಗೆ ಏನ್ ಬರ ಇಲ್ಲ, ಆದ್ರೆ ನಿಮಗ್ ಸೂಟ್ ಆಗ ಓಡೋದು ಅಂದೆ. ಬಾಡೋದಿರೋ ಹೂಗೆ ಬೆಂಕಿ ಇಡೋದನ್ನ ಬಿಟ್ಟು ನೀರ್ ಚಿಮ್ಸೋದನ್ನ ಕಲಿ. ಹಲೋ ಭಾವುಕ ನಟ, ಸುಮ್ನೆ ಮಾತಾಡಿ ಟೈಮ್ ವೇಸ್ಟ್ ಮಾಡೋ ಬದ್ಲು ಯಾಕ್ ಬೇಜಾರ್ ಮಾಡ್ಕೊಂಡಿದೀರ ಅಂತ ಹೇಳಿ. ಗೌಡ್ರು ಮನೆಗೆ ಹೋಗಿದ್ದೆ, ಪಾರೋರು ವಾಂತಿ ಮಾಡ್ಕೋತಿದಾರಂತೆ. ಪಾರು ವಾಂತಿ ಮಾಡ್ಕೊಂಡ್ರೆ ಪಾರು ಬೇಜಾರ್ ಮಾಡ್ಕೋಬೇಕು, ನೀವ್ ಯಾಕೆ ಬೇಜಾರ್ ಮಾಡ್ಕೊಂಡಿದ್ದೀರಾ? ಅದು ಮದ್ವೆ ಆಗದೆ ಇರೋ ಹುಡುಗಿ ಈ ರೀತಿ ವಾಂತಿ ಮಾಡ್ಕೊಂಡ್ರೆ ಜನ ಮಾತಾಡ್ಕೊಳ್ಳೋದನ್ನ ಕೇಳಿ ಬೇಜಾರಾಗಲ್ವಾ? ನಾನು ಆ ಟ್ರ್ಯಾಕ್ ಅಲ್ಲಿ ಯೋಚನೆ ಮಾಡಿದೆ, ಬಟ್ ಯಾವ್ದು ಕನ್ಫರ್ಮ್ ಆಗ್ತಿಲ್ಲ. ಮತ್ತು ಹಾಸ್ಪಿಟ್ಲ್ಗೆ ಹೋಗಿದ್ರಲ್ಲ, ಏನಾಯ್ತು? ಇವತ್ ಸಂಡೇ ಅಲ್ವಾ ಜಾನ್, ಯಾರು ಸಿಗ್ಲಿಲ್ಲ. ಬೇರೆ ಡಾಕ್ಟರ್ ಹತ್ರ ಹೋಗ್ಬೇಕಿತ್ತು. ಬೇರೆ ಡಾಕ್ಟರ್ ಅಂದ್ರೆ ದನಗಳ ಡಾಕ್ಟರ್ ಹತ್ರ ಹೋಗ್ಬೇಕಿತ್ತ? ಅದು ದನ ಎಮ್ಮೆ ಡಾಕ್ಟರ್ ಹತ್ರ ಹೋಗೋದಕ್ಕೆ ಪಾರೋರ್ ಏನ್ ಪ್ರಾಣಿ ಅನ್ಕೊಂಡ್ಯಾ? ನಾನ್ ಅನ್ಕೊಂಡಿಲ್ಲ, ನೀವ್ ಅನ್ಕೊಂಡಿದೀರ ಅಂತ ಹೇಳ್ತಿದ್ದೀನಿ. ನಾನ್ ಯಾವಾಗ ಪಾರೋರ್ ನ ಪ್ರಾಣಿ ಅನ್ಕೊಂಡೆ? ಮತ್ತಿನ್ನೇನ್ ಜಾನಿ, ಈ ಹಳ್ಳಿಲಿ ಯಾವ ಡಾಕ್ಟರ್ ಸಿಗ್ತಾರೆ? ಇರೋದೇ ನಾಟಿ ವೈದ್ಯರು, ಅವರು ಯಾವ್ದೋ ಪ್ರೆಗ್ನೆನ್ಸಿ ಕೇಸ್ ಅಟೆಂಡ್ ಮಾಡ್ಬೇಕು ಅಂತ ಬೇರೆ ಊರಿಗೆ ಹೋಗಿದ್ದಾರೆ. ಹೋಗ್ಲಿ ಬಿಡು, ಮದು ಅಟ್ ಲೀಸ್ಟ್ ನಾಳೆನಾದ್ರೂ ಕರ್ಕೊಂಡು ಹೋಗಿ ಸರಿಯಾಗಿ ಚೆಕ್ ಮಾಡಿಸು. ಸರಿ, ಕರ್ಕೊಂಡು ಹೋಗಿ ಬರ್ತೀನಿ. ಗೌಡ್ರು ರಾತ್ರಿ ಕುಡ್ಕೊಂಡ್ ಬಂದಿದ್ದೆ ಇಷ್ಟಕ್ಕೆಲ್ಲ ಕಾರಣ. ಅವ್ರ ಅಷ್ಟೊಂದು ಕುಡಿಯೋವರೆಗೂ ನೀವ್ ಅವ್ರ ಜೊತೆಗೆ ಇದ್ರಾ? ಮದು ಏನ್ ಮಾತಾಡ್ತಿದ್ಯಾ? ನಿನ್ನೆ ರಾತ್ರಿ ನನ್ನ ಮನೇಲೇ ಇದ್ದೆ ತಾನೇ. ನಾನೇನಾದ್ರೂ ಅವ್ರ ಜೊತೆಲಿ ಇದ್ದಾಗ ಅವ್ರ ಅಷ್ಟೊಂದು ಕುಡ್ದಿದ್ರೆ ಒಂಟಿ ಹೆಣ್ಣಿರೋ ಮನೆಗೆ ಹೋಗಕ್ ಬಿಡ್ತಿದ್ದ? ಮತ್ತಿನ್ನೇನ್ ಮಾಡ್ತಿದ್ರು? ಯಾವ್ದಾದ್ರು ಮೋರಿಗೆ ತಳ್ಳು ಬರ್ತಿದ್ದೆ. ಬೇರೆನ್ನ ಹಳ್ಳಕ್ ತಳ್ಳೋ ಕೆಲ್ಸನ ತುಂಬಾ ಚೆನ್ನಾಗಿ ಮಾಡ್ತೀರ. ನಿನ್ಗೆ ಗೊತ್ತಿಲ್ಲ ಮದು, ಅಂತ ಕುಡ್ಕೊರ್ಗೆ ಹಾಗೆ ಮಾಡ್ಬೇಕು. ಹಾಗಾದ್ರೆ ನೆಕ್ಸ್ಟ್ ಟೈಮ್ ನೀವ್ ಕುಡ್ಕೊಂಡ್ ಬರ್ತೀರಲ್ಲ, ಆಗ ನೀನು ಯಾವ್ದಾದ್ರು ಮೋರಿಗೆ ತಳ್ಬಿಡ್ತೀನಿ. ನೀನ್ ಹಾಗ್ ಮಾಡೋದಕ್ಕೆ ನಾನು ಯಾವತ್ತು ಲಿಮಿಟ್ ಮೀರ್ ಕುಡ್ದಿಲ್ಲ, ಮುಂದೆ ಕುಡಿಯೋದು ಇಲ್ಲ. ಸರ್, ಕಟ್ಟೆ ಮೇಲೆ ಕೂತಿರ್ತೀನಿ, ಕಾಫಿ ಮಾಡ್ಕೊಂಡ್ ಬನ್ನಿ. ಮದು, ಪಾರೋರು ವಾಂತಿ ಮಾಡ್ಕೋತಿದ್ರಲ್ಲ, ನಿನ್ಗೇನ್ ಅನ್ಸುತ್ತೆ? ನಂಗೆ ಅವಳಲ್ಲಿ ಪ್ರೆಗ್ನೆನ್ಸಿ ಮುನ್ಸೂಚನೆಗಳು ಕಾಣಿಸ್ತಿದೆ. ಆದ್ರೆ
ಪಾರ್ವರು ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ್ಯಾ? ಜಾನಿ, ಚೆಕಪ್ ಮಾಡಿಸಿ ನಾವೇನು ಹೇಳಕ್ ಆಗಲ್ಲ, ಬಟ್ ನಾನ್ ಕೇಳಿರೋ ಪ್ರಕಾರ 50% ಅವ್ಳು ಪ್ರೆಗ್ನೆಂಟ್ ಇರ್ಬೋದು ಅಂತ ಗೆಸ್ ಮಾಡ್ತಿದ್ದೀನಿ ಅಷ್ಟೇ. ಗೌಡ್ರೆ, ಮಾಡೋಕೇನು ಕೆಲ್ಸ ಇಲ್ಲ ಅಂತ ಅಕ್ಕನ್ ಪ್ರೆಗ್ನೆಂಟ್ ಮಾಡಿ ಊರಿಗೆ ಕಳ್ಸಿದ್ದಾಯ್ತು, ಈಗ ತಂಗಿಗೂ ಸ್ಕೆಚ್ ಹಾಕ್ಬಿಟ್ರಾ? ನಾನ್ ನಿಮ್ನ ಸುಮ್ಮನೆ ಬಿಡಲ್ಲ ರೀ. ಗೌಡ್ರ ಬನ್ರಿ ಈಚೆಗೆ ಬನ್ರಿ. ಅಣ್ಣಪ್ಪನವ್ರಿ, ಇದೇ ಗಂಟ್ಲು ಹರಿದೋಗೋತರ ಕಿರ್ಚಿಗತ್ತಾ ಇದಾರಿ. ಮಧುರ ಅವ್ರಿಗೆ ಏನು ಆಯ್ತಾ? ಮಾಡೋದಲ್ಲ ಮಾಡಿ ಏನು ಗೊತ್ತಿಲ್ದಿರ ಮಳ್ಳಂತರ ನಾಟಕ ಆಡ್ತೀರನ್ರಿ. ನಿನ್ನೆ ರಾತ್ರಿ ಇವ್ರು ಕುಡ್ದಿದ್ರು ಅಂತ ಇವ್ರನ್ನ ನೀವು ರೂಮ್ ಕರ್ಕೊಂಡೋದ್ರಿ ತಾನೆ? ಅಣ್ಣಪ್ಪನವ್ರಿ, ನನ್ನ ಅದಿನಲ್ಲಿ ಕ್ವಾಣಿ ಕರ್ಕೊಂಡು ಹೋದ್ರೆ ನೀವ್ ಯಾಕೆ ಬಟ್ಟಿ ಹುಡ್ಕತ್ತಾ ಇದಾರೆ? ಬಾವ ಕುಡ್ದು ಬಿಟ್ಟಿದ್ದಾರೆ, ಎಲ್ಲಾದ್ರೂ ಬಿದ್ದು ಬಿಡ್ತಾರೆ ಅಂತ ರೂಮ್ ಕರ್ಕೊಂಡು ಹೋದ್ರೆ ಮಾಡಬಾರದು ಕೆಲಸ ಮಾಡಿದೀರಾ, ಅದಕ್ಕೆ ಅವ್ರು ವಾಂತಿ ಮಾಡ್ಕೋತಿರೋದು. ಅದೆಲ್ಲ ನಮ್ ಸಂಸಾರ ನನ್ಗೇನು ಆಗ್ಬೇಕಾದಿಲ್ಲ, ಆಗಿರೋದೆಲ್ಲ ನಿಮ್ಗೆ. ಅಣ್ಣಪ್ಪನವ್ರಿ, ಅದ್ ಯಾನಾಗಿತ್ತು ಅಂತ ಹೊಸ ಬುಡ್ಚವಳಿ ಹೇಳೋಕೇನ್ರಿ ಉಳಿದಿದೆ? ಮದುವಕ್ಕಿಂತ ಮೊದ್ಲು ಇವ್ರ ತಾಯಿ ಆಗ್ಬಿಟ್ಟಿದಾರೆ. ನಮ್ ಬಾವನ್ ಕುಸ್ಕೆ ನನ್ ತಾಯಿ ಆಯ್ತವನಿ, ಕೂಸಿಟ್ಟಿದ ಮೇಲೆ ನಾವಿಬ್ರು ಮದ್ವೆನೂ ಆಯ್ತೀವಿ. ನಾನೇನಾದ್ರೂ ಕೋಪದಲ್ಲಿ ಅಲ್ಲಿಗೆ ಹೋಗಿ ಗೌಡ್ರ ಮೇಲೆ ಕೈ ಮಾಡಿದ್ರೆ ನನ್ ಕನ್ಸು ನನ್ಸಾಗ್ಬಿಡ್ಬೋದು. ಈಗ ಏನ್ ಮಾಡ್ಲಿ? ಬಾರೋ ಅವ್ರನ್ನ ಮಧುರ ಹಾಸ್ಪಿಟ್ಲ್ ಕರ್ಕೊಂಡೋಗಿ ರಿಪೋರ್ಟ್ ತರೋವರೆಗೂ ಏನು ಮಾತಾಡದೆ ಸುಮ್ಮನಿರೋದೇ ಒಳ್ಳೇದು. ಸೂರ್ಯ ಅವ್ರೆ, ಇಷ್ಟೊತ್ತಾದ್ರೂ ನಮ್ ಬಾವ ಅಟ್ಟಿಗೆ ಬಂದಿಲ್ಲ, ನಿಮ್ ಹತ್ರ ಎಲ್ಲಾದ್ರೂ ಹೋಯ್ತೀನಿ ಅಂತ ಹೇಳಿದ್ರಾ? ಏನು ಹೇಳಲಿಲ್ಲ ಪರವ್ರೆ, ಅವ್ರ ಬೆಳಗ್ಗೆಯಿಂದ ಯಾಕೋ ಒಂಥರ ಇದ್ರು. ನಮಗೂ ಹಂಗೆ ಅನ್ಸ್ತು, ಒತ್ತಾರಿಂದ ಏನೋ ಯೋಚನೆ ಮಾಡ್ತಾನೆ ಇದ್ರು, ಈಗ ನೋಡಿದ್ರೆ ಇನ್ನೂ ಅಟ್ಟಿಗೆ ಬಂದಿಲ್ಲ. ಬನ್ನಿ ಹೋಗಿ ಹುಡ್ಕೊಂಡ್ ಬರುಮಾ. ಪರವ್ರೆ, ಅವ್ರು ಎಲ್ಲಿ ಹೋಯ್ರಂದಳಿ ಗೊತ್ತಿಲ್ಲದೆ ಎಲ್ಲಂದಳಿ ಹುಡ್ಕೋದು ಮರ್ರೆ. ಹಂಗನ್ಬಿಟ್ಟು ಸುಮ್ಮನೆ ಇರಕ್ಕಂತ ಬನ್ನಿ ಎಲ್ಲ ಕಡೆ ಹುಡ್ಕುಮಾ. ಅಡ್ಡಿಲ್ಲ, ಸ್ವಲ್ಪ ಹೊತ್ತು ವೇಟ್ ಮಾಡುವ, ಆದ್ರೂ ಬರಲಿಲ್ಲ ಅಂದ್ರೆ ಹುಡ್ಕುವ. ಸರಿ, ಹಾಗಾದ್ರೆ ನೀವು ವೇಟ್ ಮಾಡಿ, ನಾನು ಮಲಗಿರ್ತೀನಿ, ಹೋಗುವ ಕರೀರಿ ಬರ್ತೀನಿ. ಯಾರಿಗೆ ಬೇಕು ಈ ಲೋಕ? ಯಾಕೆ ದಿನ ಲಟ್ಟಿ ಕುಡ್ಕೊಂಡ್ ಕುಡ್ಕೊಂಡ್ ಬಂದ್ರಿ? ನಾನು ಬಚ್ಚಲು ಹುಡುಕ್ರಿ, ನನಗೆ ಸೆಟ್ ಆಗ ಅಂತ ಬಚ್ಚಲು ಸಿಕ್ಕಲಿಲ್ಲ, ಅದಕ್ಕೆ ಅಟ್ಟಿ ಬಂದ್ಬಿಟ್ಟಿ. ಗೌಡ್ರೆ, ದಿನ ಈ ನಮ್ನಿ ಕುಡ್ಕೊಂಡ್ ಬಂದ್ರೆ ಜನ ಎಂತ ಅಂದಲ್ಲೇ ಅನ್ಕಣ್ಕ? ಗುಬಾಳ್ಡ್ ಕುಡ್ಕರ್ನ ಕುಡ್ಕ ಅಂದೆ, ಸಟ್ಕನಕದ ಯಾವನೆ ನಿಂಗೆ ಪೊಲೀಸ್ ಇನ್ಸ್ಪೆಕ್ಟರ್ ಕೆಲಸ ಕೊಟ್ಟವ? ಯಾಕೋ ಜಾಸ್ತಿ ಆಯ್ತು, ನೀವ್ ಇನ್ನೊಂದ್ಕಿಂತ ಕುಡ್ಕೊಂಡ್ ಬಂದ್ರೆ ನಕ್ಕೊಂಗ ಅಜ್ಜಿಗೆ ಫೋನ್ ಮಾಡ್ಬೇಕಾಯ್ತದೆ. ದಂಡಿಗೆ ಎದ್ರಿಲ್ಲ, ದಾಳಿಗೆ ಎದ್ರಿಲ್ಲ, ನಿಮ್ಮ ಅಕ್ಕನಿಗೂ ನಮ್ಮ ಅವನಿಗೂ ಎದ್ರಕೊಂಬಿಟ್ಟನ? ಮುಟ್ನಿಲ್ಲ, ಮುರಿನಿಲ್ಲ, ತೋಡ್ನಿಲ್ಲ, ಬಳೆನಿಲ್ಲ, ಆದ್ರೂ ಸಸಿ ನೆಟ್ಟವ್ರು ಯಾರು ಅನ್ನೋದು ನಮ್ ಎಕ್ಸಾ ಪ್ರಶ್ನೆ. ಕರ್ಸೋ ಅವ್ರನ್ನ, ಅವ್ರ ತೋ ಇದೆ ಮಾತು ಕೇಳ್ತೀನಿ. ಗೌಡ್ರೆ, ಏನ್ ನಿಮ್ ಪ್ರಾಬ್ಲಮ್, ಸ್ವಲ್ಪ ಬಿಡಿಸಿ ಹೇಳಿ. ನಾನು ಅವತ್ತು ಕುಡ್ಕೊಂಬನ್ನ? ಹೌದು. ನಿಮ್ ಜೊತೆ ಜಗಳ ಮಾಡ್ತಿದ್ನ? ಹೌದು. ಆಗ ಇವ್ ಬಂದ್ಲ? ಹೌದು. ಜಗಳ ಬಿಡಿಸ್ಕೊಂಡು ಸಮಾಧಾನ ಮಾಡ್ಕೊಂಡು ಕ್ವಾಣಕ್ ಕರ್ಕೊಂಡು ಹೋದ್ಲ? ಹೌದು. ಆಮೇಲೆ ನೋಡಿದ್ರೇನಪ್ಪ, ನಾನು ಯಾಕೆ ಕುಡ್ಕೊಂಬಂತಿದ್ದೆ ಅಂತ ಗೊತ್ತಾಯ್ತಾ? ವಾಯ್ ಗೌಡ್ರೆ, ಪಾರೋರು ವಾಂತಿ ಮಾಡ್ಕೊಂಡ್ರೆ ನೀವೆಂತಕ್ ಮರ್ರೆ ಅಷ್ಟು ಸೀರಿಯಸ್ ಆತ್ರಿ? ಸುಂದ್ರಿ ಮೇಡಮ್ ನಾಳೆಗೆ ಇನ್ನೊಂದ್ಸಲ ಚೆಕಪ್ ಮಾಡಿಸ್ತೆ ಅಂದೇಳಿ ಹೇಳಿರಲ್ಲ, ಬಿಟ್ಟಾಕಿ. ಆದರೂ ಯಾಕೋ ಮನಸ್ಸು ತಡಿತಾ ಇಲ್ಲ ಇನ್ಸ್ಪೆಕ್ಟ್ರೆ. ಪುಟ್ಮಲ್ಲಿ ಒಂದ್ಸತ ಫೋನ್ ಮಾಡಿ ವಿಷಯ ತಿಳಿಸ್ಬಿಡ್ಲ್ಯಾ? ಪುಟ್ಮಲ್ಲಿ ಅವ್ರು ಫೋನ್ ಮಾಡಿದ್ರೆ ಅವ್ರ ಫೋನಲ್ಲಿ ಏನು ಹೇಳಲ್ಲ, ಮತ್ತೆ ಇಲ್ಲಿಗೆ ಬಂದು ಬ್ಯಾನ್ಸ್ ಬಿಡ್ತಾರೆ. ಬಾರು ಬಾ ಹಚ್ಚಿಗೆ. ಬಾವು, ಪದೇ ಪದೇ ವಾಂತಿ ಆಯ್ತಿರೋದ್ರಿಂದ ನಂಗೆ ಸಾನೆ ಭಯ ಆಯ್ತಾ ಇದೆ. ನೀವು ವಾಂತಿ ಮಾಡ್ಕೊಳ್ಳೋದ್ ನೋಡಿದ್ರೆ ನನಗೆ ಕುಡಿದಿರೋದೆಲ್ಲ ಇಳಿದೋಯ್ತದೆ. ಅಂಥದ್ರಲ್ಲಿ ನಿಂಗೆ ಭಯ ಆಗ್ತೈತದ? ಆದರೂ ಒಂದು ಮಾತು ಕೇಳ್ತೀನಿ, ಯಾಕೆ ಭಯ ಆಯ್ತು? ವಾಂತಿ ಮಾಡ್ಕೊಂಡು ಮಾಡಿಕೊಂಡು ಗಟ್ಟದಲ್ಲಿ ನೀರಂಶ ಕಡಿಮೆ ಆಗಿ ಕೊನೆಯಲ್ಲಿ ಬಾಯಿಗೆ ನೀರು ಬಿಡಿಸ್ಕೊಳಂಗೆ ಆಗೋಯ್ತದೇನೋ ಅಂತ. ಬಾವು, ಅಕ್ಕಂಗೆ ಒಂದ್ಕಿಂತ ಫೋನ್ ಮಾಡಿ ಕೇಳ. ಏನ ಸೀಮಂತ ಕೋಕಿನ ಮುಂಚೆ ನಿಂಗೂ ಹಿಂಗೆ ಆಯ್ತಿತ್ತಾ ಅಂತ? ಅಂದ್ರೆ ನನ್ನ ಮಾತನಾಡ್ತಾ ನಿನ್ನೆ ನೀವ್ ಹಿಂಗೆ ಕುಡ್ಕೊಂಡ್ ಬಂದಿದ್ರ, ಜಗಳ ತಡೆದು ನಿಮಗ್ ಸಮಾಧಾನ ಮಾಡಿ ಕೋಣೆ ಒಳಗ್ ಕರ್ಕೊಂಡ್ ಹೋದ್ನ? ಪಾರವ್ರೆ, ಅಲ್ಲಿವರೆಗೆ ಎಂತ ಆಯ್ತದಳಿ ನಮ್ಗೆ ಸಮಾಗ ಓದಿತ್ತ, ಮುಂದೆ ಎಂತ ಆಯ್ತು ಅಂದೇಳಿ ಹೇಳಿ. ಆಮೇಲೆ ಇನ್ನು ನನ್ನ ಕಣ್ಣಲ್ಲಿ ಎಂತೆಂತ ಕಾಣ್ಕೋ ಮರೆಯ. ಇನ್ಸ್ಪೆಕ್ಟ್ರೆ, ಇವ್ರ ರಹಸ್ಯವಾದ ವಿಚಾರ ನಮಗ್ ಬೇಕಾ?
ಕುಡ್ಕೊಂಬಂದ್ರೆ ಮನಸ್ಸು ನೆಮ್ಮದಿ ಸಿಗಲ್ಲಪ್ಪ. ಪಾರು ಏ ಪಾರು ಬಾಚ್ಗ. ನೀನು ಯಾಕೆ ವಾಂತಿ ಮಾಡ್ತೀಯ ಅನ್ನೋ ವಿಷಯ ಇವತ್ತು ನಮಗೆ ಗೊತ್ತಾಗಲೇಬೇಕು. ಅದು ನಂಗೂ ಗೊತ್ತಿಲ್ಲ, ಆದರೂ ಸಾನು ಸುಸ್ತಾಯ್ತದೆ. ನೀನು ಸುಸ್ತಾಯ್ತದೆ, ನಮಗೆ ಆಗಬಾರ್ದೆಲ್ಲ ಆಯ್ತದೆ. ಹೌದಾ? ಹಂಗಾರೆ ಬನ್ನಿ, ಕರ್ಕೊಂಡೋಗು, ಆಣೆ ಮಲಗಿಸ್ತೀನಿ. ಈ ಕನ್ನ ಸುಸ್ತಾಯ್ತದೆ ಅಂದ್ಬಿಟ್ಟು ಹೆಂಗೆ ಮಲಗಿಸಿಯವ? ಬಿದ್ದರೆ ಇಬ್ರು ಒಟ್ಟಿಗೆ ಬೀಳವು, ಬನ್ನಿ. ಆಗಲ್ಲ ಆಗಲ್ಲ ಆಗಲ್ಲ, ನಮ್ಮ ಕೈಲಿ ಆಗಲ್ಲ. ನನ್ನ ಮತ್ತೆ ಇವಳಿಗೆ ಕೈಲಿ ಆಗಲ್ಲ ಅಂದ್ಮೇಕೆ ಏಳು ಜನ ಮಾತು ಕೇಳಬೇಕು ಅಂತ ಸುಮ್ಮನೆ ಬನ್ನಿ. ಅವ ಬರಲ್ಲ. ಏ ಕೆಕ್ಕಬುಲ್ಲ, ಗೌಡ್ರ ದಿನ ಕುಡ್ಕೋಬೇಕು, ಪಾರೋರವ್ರನ್ನ ರೂಮಿಗೆ ಕರ್ಕೊಂಡು ಹೋಗ್ಬೇಕು, ಎಂಥದ್ದು ಒಂದು ಸಂಬಂಧ ಇತ್ತಂದಳಿ ಅನ್ಸೋದಿಲ್ಲೇನ? ಸಂಬಂಧ ಇರೋದಕ್ಕೆ ಪಾರೋರು ವಾಂತಿ ಮಾಡ್ಕೋತಾ ಇರೋದು. ಶ್ರೀರಾಮಚಂದ್ರ ಗೌಡ್ರೆ, ಬರಬೇಕು ಬರಬೇಕು ಊರು ಗೌಡ್ರು. ಏನಿದು ಓತಾರೆ ಓತಾರೆ ಶಿಷ್ಯನ್ ಕರ್ಕೊಂಡು ನಮ್ಮ ಟೀಚರ್ಗೆ ಬಂದ್ಬಿಟ್ಟಿದೀರ, ಏನು ವಿಶೇಷ? ಯಾಕೆ ಶಿವ ಬರಬಾರ್ದಾಗಿತ್ತ? ಛೇ 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 ಛೇ, ನಾವೆಲ್ಲ ಹಂಗೆ ಹೇಳೋದು ಶಿವ. ಊರು ಗೌಡ್ರ ಆದ್ರೂ ಅಟ್ಟಟ್ಟಿ ಬಾಗಲ್ ಸುತ್ತದ್ ನಿಮ್ ಚಾಳಿ ಅಲ್ವೇ? ಏನೋ ಅಂದಂಗಾಯ್ತು. ಅಂದಿಲ್ಲ ಅನ್ಕಂಡ್ವಿ. ಅಲ್ಲ, ಯಾವತ್ತು ನಮ್ಮ ಟೀಚರ್ಗೆ ಬರ್ದಿದವರು ಇವತ್ತು ಬಂದಿರಲ್ಲ, ಏನ್ ವಿಶೇಷ ಅಂದಿ? ಅದು ಪ್ರತಿ ವರ್ಷ ನಾವು ಬೆಳೆದಿರೋ ಬೆಳೆನೆಲ್ಲ ಗುಡ್ಡೆ ಹಾಕಿ ಸುಗ್ಗಿ ಪೂಜೆ ಅಂತ ಮಾಡ್ತೀವಿ, ಅದಕ್ಕೆ ಕರೆದು ಬಿಟ್ಟು ಹೋಗಮ್ಮ ಅಂತ ಬಂದೆ. ಬರ್ಬೇಕಾದ್ರೆ ಬರೀ ಗೈಲಿ ಬನ್ನಿ, ಸುಗ್ಗಿ ಪೂಜೆ ಅಂತ ಕೈಚೀಲ ಗೀಚೀಲ ತಗೊಂಡು ಬಂದಿರ. ಏ ಮಾದ, ನನ್ನೇನ್ ಅಭ್ಯಪಾರಿ ಅನ್ಕೊಂಡ್ಬಿಟ್ಟೆಲ್ಲ? ಆ ತರ ಪರಿಸ್ಥಿತಿ ಬಂದ್ರೆ ಚಡ್ಡಿಗ ಗುಂಡಿ ಹಾಕೊಟ್ಬಿಟ್ಟು 2-3 ರೂಪಾಯಿ ಎಕ್ಸ್ಟ್ರಾ ತಕತೀನಿ. ಇಂಥ ಕೆಲಸ ಮಾಡಲ್ಲ. ನಿಮ್ ಬುದ್ಧಿ ನನಗ್ ಗೊತ್ತಿಲ್ವಾ? 3 ರೂಪಾಯಿ ಹೆಚ್ಚಿಗೆ ಕೊಟ್ರೆ ಗುಂಡಿ ಹಾಕೊಡ್ತೀರಾ, ಅದೇ 3 ರೂಪಾಯಿ ಕಡಿಮೆ ಕೊಟ್ರೆ ನಿಮ್ ಲಾರಿನ ಬಿಚ್ಚ ಕೊಟ್ಬಿಡ್ತೀರಾ. ಮಾತು ಜಾಸ್ತಿ ಆಯ್ತದೆ, ಪರಿಸ್ಥಿತಿ ನೆಟ್ಟಿರಲ್ಲ. ನೀವೇನು ಟೆನ್ಷನ್ ತಗೋಬೇಡಿ, ನನ್ನ ಶಿಷ್ಯ ನನ್ನ ಕಾಲ ಹೇಳಿತಾನೆ, ನಿಮಗ್ ಬಿಡ್ತಾನ. ಏ ಮಾದ, ನೀ ಸುಮ್ಮ ನಿಂತ್ಕೊಳ್ಳೋದಕ್ಕೆ ಏನ್ಲ ತಗೊಂಡೆ? 10 ಎಕರೆ ಹೊಲ. ಬಂದ್ಬಿಡು, ನಾನು ಇಡೀ ಆಸ್ತಿ ಬರ್ಕೊಟ್ಬಿಡ್ತೀನಿ. ನನಗಷ್ಟು ದುರಾಸೆ ಇಲ್ಲ ಬಿಡಿ. ಏನು ಅಂದಂಗಾಯ್ತು? ಅನ್ಲಿಲ್ಲ, ಅನ್ಕೊಂಡೆ. ಪೂಜೆಗೆ ಚಡ್ಡಿ ಮನೆಯನ್ನು ತಗೋಬೇಕಂದಿದ್ರಲ್ಲ ಗೌಡ್ರೆ. ಸರಿಯಾದ ಟೈಮ್ ಜ್ಞಾಪಿಸ್ಬೇಕಲ್ಲ ಗೌಡ್ರೆ. ಪ್ರತಿ ವರ್ಷ ಆಳು ಕಾಳುಗಳಿಗೆ ಸುಗ್ಗಿ ಪೂಜೆ ಟೈಮಲ್ಲಿ ಚಡ್ಡಿ ಬನಿಯನ್ನ ಕೊಟ್ಟು ಅಭ್ಯಾಸ ಮಾಡ್ಬಿಟ್ಟಿದ್ದೀನಿ. ಪ್ರತಿ ವರ್ಷ ಪ್ಯಾಟೆಗೆ ಹೋಗಿ ತಗೋತಾ ಇದ್ದೆ, ಈ ವರ್ಷ ನೀವೇ ಬಂದಿದ್ರಲ್ಲ, ನಿಮ್ ತಕ್ಕೆ ತಗೊಳಮ್ಮ ಅಂತ ಒಂದು 20 ಜೊತೆ ಬೇಕಾಗಿತ್ತು. ಶ್ರೀರಾಮಚಂದ್ರ ಗೌಡ್ರನ್ನೇ ಬಿಟ್ಟು ಬಿಟ್ಟ ಅವರು ಗೌಡ್ರೆ ಅಲ್ವಾ, ಅದಕ್ಕೆ ಬುಟ್ಟಿ. ಅಂತೂ ಸುಗ್ಗಿಗೂ ಒಳ್ಳೆ ಕ್ರ್ಯಾಕ್ ಪಾಟ್ ಹೊಡೆದ್ರಿ ಅನ್ನಿ. ಅದು ಕ್ರ್ಯಾಕ್ ಪಾಟ್ ಅಲ್ಲ, ಜಾಕ್ ಪಾಟು ಹಿಡಿದ್ರಿ ಜಾಡ. ಊಕನೆ ಅವಳು ಪಾರು, ಇವತ್ತು ಈ ಊರಿಗೆ ಬಂದಕ್ಕೆ ಸಾರ್ಥಕ ಆಯ್ತು. ಗೌಡ್ರೆ, ನಿಮ್ಗೆ ಯಾವತ್ತು ಬೇಕು ಅಂತ ಹೇಳಿ, ನಾನೇ ನಿಮ್ಮ ಮಟ್ಟಿ ಬಾಗಿಲಿಗೆ ತಂದು ಕೊಟ್ಬಿಡ್ತೀನಿ. ಅಯ್ಯೋ, ನೀವು ತೊಂದರೆ ತಗೋಬೇಡಿ, ನಾಳೆ ಮಾದನ ಹತ್ರ ದುಡ್ಡು ಕೊಟ್ಟು ಕಳಿಸ್ತೀನಿ, ಅವನು ಕೊಟ್ಟು ಕಳಿಸಿ. ಹಾಂ ಪಾರು ಅವರೇ, ಸುಗ್ಗಿ ಪೂಜೆಗೆ ಬರೋದು ಮರಿಬೇಡಿ. ಯಜಮಾನ ಎಲ್ಲೋ ನಾನಲ್ಲೇ. ಅಂದ್ರೆ ನಮ್ಮ ಭಾವನ್ ಕರೆದಿದ್ದೀರಲ್ಲ, ಅವರಿಂದ ನಾನು ಬರ್ತೀನಿ ಅಂದಿ. ಸಂತೋಷ ಸಂತೋಷ, ಆರೋಗ್ಯ ಎಲ್ಲ ಪಸಂದಾಗ ಅದೇ ತಾನೆ? ಅದು ನೋಡ್ರೆ, ಪಾರು ಯಾಕೆ ಹಂಗೆ ವಾಂತಿ ಮಾಡ್ಕೊಂಡು ಓಡೋದ್ರು? ಅದೇನೋ ಗೊತ್ತಿಲ್ಲ ಗೌಡ್ರೆ, ನೆನ್ನೆಯಿಂದ ಶಾನೆ ವಾಂತಿ ಮಾಡ್ಕೋತಾವಳೆ. ಕಾರಣ ಇಲ್ಲದೆ ಸುಮ್ಸುಮ್ನೆ ಯಾಕೆ ವಾಂತಿ ಮಾಡ್ಕೊಂಡವ್ರು? ಅಂಥದ್ದೇನು ಕಾರಣ ಇಲ್ಲ ಮಾದ, ಅದೊಂದು ದೊಡ್ಡ ಕತೆ. ಮೊನ್ನೆ ಯಾವುದೋ ಟೆನ್ಷನ್ಲಿ 7 ಪೆಗ್ ಜಾಸ್ತಿ ಕುಡ್ಕೊಂಬಂದ್ಬಿಟ್ಟಿದ್ನ. ನಮ್ಮೂರಲ್ಲಿ ಪೆಗ್ಗಲ್ಲಿ ಮರಲ್ಲ, ಬಾಟ್ಲಲ್ಲಿ ಮರೋದು. ಅದು 7 ಬಾಟ್ಲೆ ಜಾಸ್ತಿ ಆಗ್ಬಿಡ್ತು, ಮೈ ಮೇಲೆ ಜ್ಞಾನವೇ ಇರಲಿಲ್ಲ. ಅಕ್ಕಿ ಅಕ್ಕ ಬುಲ ಇನ್ಸ್ಪೆಕ್ಟರ್ ಜೊತೆಗೆ ಜಗಳ ಮಾಡ್ತಿದ್ನ. ಆಮೇಲೆ ಪಾರು ಬಂದು ಜಗಳ ಬಿಡಿಸಿದ್ಲ. ಆಮೇಲೆ ಸಮಾಧಾನ ಮಾಡಕ್ಕೆ ಕ್ವಾಣಕ್ಕೆ ಕರ್ಕೊಂಡು ಹೋದ್ಲ. ಅಯ್ಯೋ, ಆಮೇಲೆ ಅಷ್ಟೇ ಒತ್ತರ ಕೆದ್ ನೋಡ್ರೆ ವಾಂತಿ ಮಾಡ್ಕೊಳಕ್ ಶುರು ಮಾಡ್ಬಿಟ್ಟಿದ್ಲು. ಹಂಗಾರೆ ಕ್ವಾಣ ಇಲ್ಲೇನೋ ಹೆಚ್ಚು ಕಡಿಮೆ ಆಗದೆ ಅಂತ. ಏನು ಹೆಚ್ಚು ಕಮ್ಮಿ ನಡೆದಿಲ್ಲ, ಸುಮ್ಮನೆ ಏನನ್ನೋ ಮಾತಾಡ. ಹೆಚ್ಚು ಕಮ್ಮಿ ನಡೆದಿಲ್ಲ ಅಂದ್ರೆ ವಾಂತಿ ಹಂಗಾಗುತ್ತೆ. ಗೌಡ್ರಿ ಬೆಲ್ಲ ನೀರು ತಗೊಳ್ಳಿ. ಅಲ್ಲಮ್ಮ ಪಾರು, ಈ ಚೋರಿಯಿಂದ ವಾಂತಿ ಮಾಡ್ಕೊಂಡು ಹೋದೆ, ಈ ಚೋರಿಯಿಂದ ಬೆಲ್ಲ ನೀರು ತಗೋ ಬರ್ತಿದ್ಯಾ? ಅಟ್ಟಿಗೆ ಬಂದವ್ರಿಗೆ ಬೆಲ್ಲ ನೀರು ಕೊಡೋ ಸಂಪ್ರದಾಯ ಅಲ್ವೇ? ಬರೀ ಸಂಪ್ರದಾಯನೋ ಅಥವಾ ಕಾರಣ ಬೇರೆ ಏನಾದ್ರೂ ಇದೆಯೋ? ಗೌಡ್ರೆ, ಪಾರು ಪದೇ ಪದೇ ವಾಂತಿ ಮಾಡೋದ್ ನೋಡಿದ್ರೆ ಇದು ಅದೇನೆ ಕಣ್ರಿ. ಅದೇ ಅಂದ್ರೆ ಅದೇ ಪ್ರೆಗ್ನೆಂಟ್. ಅಯ್ಯೋ ಸುಮ್ನರಿ ಗೌಡ್ರೆ, ವಾಂತಿ ಮಾಡ್ಕೊಂಡು ಬಿಟ್ಟು ಇಟ್ಕಲ್ಲೇ ಬಸ್ರಿ ಅಂತ ಹೋಗ್ಬಿಡಕಂತ. ನಮ್ ಗೌಡ್ರೆ ಇಂತ ವಾಂತಿನ ಎಷ್ಟು ಮಾಡ್ಸಿಲ್ಲ ಅಂದ್ರೆ, ಊರಲ್ಲಿ ಈ ತರದ ವಾಂತಿಗಳನ್ನ ಎಷ್ಟು ನೋಡಿಲ್ಲ ಅಂದಿ. ಏನಮ್ಮ ಪಾರು, ಈ ವಾಂತಿ ಯಾಕೆ ಆಯ್ತದೆ ಅಂತ ನಿಂಗೆ ಗೊತ್ತಾ? ಅದೆಲ್ಲ ಗೊತ್ತಿಲ್ಲ ಗೌಡ್ರೆ, ಆದ್ರೆ ನೆನ್ನೆಯಿಂದ ಹಿಂಗೆ ಆಯ್ತದೆ. ಈ ಅಟ್ಟಿನಲ್ಲಿ ಅಡಿಗೆ ಮಾಡೋದ್ ನೀನೆಯೋ? ಹ್ಞೂ ನಾನೇ. ಈ ಅನ್ನದ ವಾಸನೆ ವಾಂತಿ ಬರ್ತದ? ಹ್ಞೂ ಹೌದು. ಒಗ್ಗರಣೆ ಹಾಕ್ಬೇಕಾರ ವಾಂತಿ ಬರ್ತದ? ಹ್ಞೂ ಹೌದು. ಈ ಬೆಲ್ಲದ ವಾಸನೆಗೆ? ಎರಡ್ರನ್ನಾಕ
ಇಷ್ಟೆಲ್ಲ ಸೂಚನೆಗಳಿದೆ ಅಂದ್ರೆ ಲೇ ಗೌಡ ಮಾಡಬಾರ್ದು ಕೆಲಸ ನಾ ಮಾಡಿ ಆ ಹುಡುಗಿನ ಮದುವೆ ಮುಂಚೆನೆ ಬಸ್ರಿ ಮಾಡಿಟ್ಬಿಟ್ಟೆ ಕಡೆ ಗೌಡ್ರೆ ಯಾನೇನೋ ಎವಳು ಎದುರಿಸ್ಬೇಡಿ ಸುಮ್ಮನೆ ರೀ ನಾನು ಏನೇನೋ ಹೇಳ್ತಿಲ್ಲ ಇರೋದನ್ನ ಹೇಳ್ತಿದ್ದೀನಿ ಇಷ್ಟ ದಿಸಕ್ಕೆ ಇವತ್ ನನ್ನ ಹತ್ರ ತಗಲಾಕೊಂಡೆ ಏನ್ ನಿಮ್ ಮಾತನಾಡ್ತ ನಮ್ ಗೌಡ್ರನ್ನ ಏನಾರ ಮಾಡಿ ಮೊಟ್ಟ ಹಾಕ್ಬೇಕು ಅಂತ ಸಂಚು ಮಾಡ್ತಾ ಇದ್ರಲ್ಲ ಇವತ್ ನೀವು ಸರಿಯಾಗಿ ಸಿಕ್ಕಾಕೊಂಡಿದ್ದೀರಾ ಗೌಡ ಮುಂದಿದೆ ಕಣ ಮಾರಿ ಹಬ್ಬ ಇದೇ ಮ್ಯಾಟರ್ನ ಇಟ್ಕೊಂಡು ನಿನ್ನ ಊರಿಂದ ಈಚೆಗೆ ಹಾಕ್ತೀರಿ ಏನಾಯ್ತು ಯಾಕೆ ಮನೆ ಸಾಮಾನೆಲ್ಲ ಆಚೆ ಹಾಕಿದಿರ ಮೊದಲ ಟೀಚರ್ ಬನ್ನಿ ಬನ್ನಿ ಸರಿಯಾದ ಟೈಮ್ಗೆನೆ ಬಂದ್ರಿ ಒಂದಾಗಿದೆ ಮನೆ ಸಾಮಾನೆಲ್ಲ ಯಾಕೆ ಆಚೆ ಹಾಕ್ತಿದ್ರ ಅಂತ ಹೇಳಿ ಇಲ್ಲ ಮಣ್ಣಂಗ್ ಕೂತಿನಲ್ಲ ಅವನ್ನೇ ಕೇಳಿ ಕೌಡ್ರೆ ಏನಾಯ್ತು ಅಂತ ನೀವಾದ್ರೂ ಹೇಳಿ ಮಾಡಬಾರ್ದು ಕೆಲಸ ಮಾಡಿ ಮಾತಾಡೋದಕ್ಕಾಗದೆ ಸುಮ್ಮನ್ ಕೂತಾನಲ್ಲ ಕೇಳಿ ಬರೋರು ಏನಾಯ್ತು ಅಂತ ನೀವಾದ್ರೂ ಹೇಳಿ ಇವ್ರೊಬ್ರು ಏನು ಮಾತಾಡಂಗಿಲ್ಲ ವಾಂತಿ ಮಾಡ್ಕೊಂಡ್ಬಿಡ್ತಾರೆ ಅದ್ರ ಅರ್ಥ ಮದುವೆ ಆಗದೆ ಇರೋ ಹುಡುಗಿಗೆ ತಲೆ ಕೆಡ್ಸಿ ಪ್ರೆಗ್ನೆಂಟ್ ಮಾಡಿದಾನೆ ಅಂತ ಗೌಡ್ರೆ ಸಾಕ್ಷಿ ಇಲ್ದ ಅದ್ ಹೇಗ್ ಹೇಳ್ತೀರಾ ಇವ್ರಟ್ಟಿಲಿ ಇವ್ರಿಬ್ರು ಇರ್ತಾರಲ್ಲ ಇವ್ರನ್ನ ಕೇಳಿ ಏನಾಯ್ತು ಅಂತ ಹೇಳ್ತಾರೆ ಮಧುರ ಅವ್ರೆ ಇವ್ರ ಕುರ್ಕೊಂಡ್ ಬಂದಾಗ್ಲೆಲ್ಲ ಪಾರವರು ಇವ್ರನ್ನ ರೂಮ್ ಕರ್ಕೊಂಡೋಗಿ ಮಲಗಿಸ್ತಾ ಇದ್ರು ಅಡ ಕೆಕ್ಕಬ್ಬುಲ್ಲ ಪಾಣ ಕರ್ಕೊಂಡೋಗಿ ಮಲಗಿಸ್ತಿಟ್ಕಲ್ಲೇ ಬಸ್ರಿ ಆಗ್ಬಿಟ್ಟಾಳ ಆಗದೆ ವಾಂತಿ ಮಾಡ್ಕೊಂಡ್ಬಿಡ್ತಾಳ ನೋಡಿ ಗೌಡ್ರೆ ನೀವ್ ಯಾರು ಏನೇ ಮಾತಾಡ್ಕೊಂಡ್ರು ನಾ ಏನು ಮಾಡಕ್ಕಾಗಲ್ಲ ನಾನು ತಪ್ಪು ಮಾಡಿಲ್ಲ ಬಂದ ಇವಳನ್ನ ಕೇಳಿ ನೋಡಿ ಪಾರು ಈ ವಿಷಯ ದೊಡ್ಡದಾಗೋ ಮುಂಚೆ ನಾನು ನಿಂಗೆ ಒಂದು ಪ್ರಶ್ನೆ ಕೇಳ್ತೀನಿ ಸರಿಯಾಗಿ ಉತ್ತರ ಕೊಡು ಗೌಡ್ರು ಕುಡ್ಕೊಂಡ್ ಬಂದಾಗೆಲ್ಲ ನೀನು ಅವ್ರನ್ನ ರೂಮ್ ಕರ್ಕೊಂಡು ಹೋಗಿ ಮಲಗಿಸ್ತಿದ್ದ ಹೌದು ಮಧುರ ಅವ್ರೆ ನಾನು ಇವ್ರನ್ನ ಕರ್ಕೊಂಡು ಹೋಗಿ ಕ್ವಾಣನ್ ಮಲಗಿಸ್ತಿದ್ದೆ ಇಷ್ಟು ಸಾಕ ಇದಕ್ಕಿಂತ ಸಾಕ್ಷಿ ಬೇಕಾ ಬರೀ ಅಷ್ಟೇ ಹೋಗ್ಬಿಟ್ರೆ ಆಯ್ತಾ ಆಮೇಲೆ ಯಾರು ನಡೀತು ಅಂತ ಕೇಳಿ ಪಾರವ್ರೆ ನೀವಿಲ್ಲಿ ಯಾರಿಗೂ ಹೆದರ್ಕಣ್ಕಾದಿಲ್ಲ ಯೂನಿಫಾರ್ಮ್ ಹಾಕೊಂಡು ಬಂದ ನಾನೇ ನಿಮ್ಮ ಪರವಾಗಿ ನಿಂತಂತೆ ಗೌಡ್ರನ್ನ ರೂಮಿಗೆ ಕರ್ಕೊಂಡು ಹೋದ ಮೇಲೆ ಎಂತಾಯ್ತು ಅಂದಳಿ ಧೈರ್ಯವಾಗಿ ಹೇಳಿ ಅಯ್ಯೋ ಆ ಹುಡುಗಿಗೆ ಕೇಳಿದ ಪ್ರಶ್ನೆ ಕೇಳಿ ಮತ್ತೆ ಮತ್ತೆ ಅದೆಷ್ಟು ಸತಿ ವಾಂತಿ ಮಾಡಿಸ್ತೀರಿ ಮಧುರ ಟೀಚರ್ ಇವನ್ ಬಗ್ಗೆ ಪಕ್ಕ ತಿಳ್ಕೊಂಡೆಯ ನಾ ಊರಿಂದ ಬಹಿಷ್ಕಾರ ಹಾಕ್ಸಿರೋದು ಮಧುರ ಅವ್ರೆ ನೀವಾದ್ರೂ ನಾನು ಅಂತವನಲ್ಲ ಅಂತ ಅವ್ರ ಗೋಸಿ ಹೇಳಿ ಇಷ್ಟೆಲ್ಲ ಗೊತ್ತಾದ್ಮೇಲೂ ನೀವ್ ಎಂತವ್ರು ಅಂತ ಹೇಳ್ಬೇಕು ನೀವ್ ಇಲ್ಲಿದ್ರೆ ನನಗೆ ಅವಮಾನ ಇಲ್ಲಷ್ಟೇ ಅಲ್ಲ ಬೆಂಗಳೂರ್ಗೆ ಹೋದ್ಮೇಲೂ ನಿಮ್ ಮುಖನ ನನಗ್ ತೋರ್ಸ್ಬೇಡಿ ಹೊರಟೋಗಿ ಇವ್ನು ಹಂಗೆ ಊರಿಂದ ಆಚೆ ಹಾಕ್ಬಾರ್ದು ಇನ್ನೇನು ಹಾರ ತುರಾಯಿ ಹಾಕಿ ಸನ್ಮಾನ ಮಾಡಿ ಕಳಿಸ್ಬಿಡಣ ಊರಿಂದ ಇವ್ರ ಹೆಂಡತಿ ಪುಟ್ಮಲ್ಲಿ ಅವ್ರನ್ನ ಕರೆಸಿ ಊರ್ ಜನದ ಮುಂದೆ ಚಪ್ಪಲಿ ಸೇವೆ ಮಾಡಿಸಿ ತಲೆ ಬೋಳಿಸಿ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿಸಿ ಆಮೇಲೆ ಊರಿಂದ ಆಚೆ ಹಾಕ್ಬೇಕು ಕೊಡೋದು ಕೊಟ್ರಿ ಸಾಣೆ ಒಳ್ಳೆ ಐಡಿಯಾನೇ ಕೊಟ್ರಿ ಇವತ್ತನೇ ಪುಟ್ಮಲ್ಲಿ ಅವ್ರನ್ನ ಕರೆಸಿ ಈ ವಯನ್ನ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡ್ಸವು ಇಷ್ಟೊತ್ತು ನಾ ಕಂಡಿದ್ದು ಕನ್ಸಾ ಕಾಣೋ ಕನ್ಸೆಲ್ಲ ಕಂಡ್ಬಿಟ್ಟಿದ್ ಕನ್ಸ ಅಂತ ಕೇಳಿದ್ರೆ ನಾನು ಏನು ಒಳ್ಳೆ ಪಾರು ನಮ್ಮ ಮಟ್ಲಿರೋ ಪಾತ್ರ ಪಗಡ ಗಂಟು ಮೂಟ ಎಲ್ಲ ಭದ್ರವಾಗಿದ್ದದ ಹ್ಞೂ ಎಲ್ಲ ಕೋಣೆಲ್ ಭದ್ರವಾಗ್ಯಾವೆ ಯಾಕೆ ಹೋಗಪ್ಪ ಈ ಕನ್ಸ್ ಕಂಡಾಗಿಂದ ನನ್ನ ಮನ್ಸಿಗೆ ಯಾಕೋ ನೆಮ್ಮದಿನೇ ಇಲ್ಲ ಅಂತ ಕನ್ಸು ಏನ್ ಕಣ್ರಿ ಆ ಊರುಗೌಡ ಬಂದು ಪಾತ್ರ ಪಗಡನೆಲ್ಲ ಆಚೆಗೆ ಹಾಕಿ ನಮಗೂ ಬಹಿಷ್ಕಾರ ಹಾಕಿ ಊರಿಂದ ಆಚೆಗೆ ಹಾಕ್ಬಿಟ್ಟಿದ್ದ ಬಹಿಷ್ಕಾರ ಹಾಕುವಂತ ಕನ್ಸು ಯಾಕೆ ಕಣ್ರಿ ಎಲ್ಲ ನಿನ್ ವಾಂತಿ ಪ್ರಭಾವ ಅಯ್ಯೋ ನಮ್ಮ ಅಟ್ಟಿ ನಾನ್ ವಾಂತಿ ಮಾಡಿದ್ರೆ ಅವ್ರಿಗೇನ್ ಕಷ್ಟ ಆದ್ದು ಅದೇ ನನಗೂ ಗೊತ್ತಾಯ್ತಾ ಇಲ್ಲ ಪಾರು ರಾಮ ಯಾಕೋ ಎರಡ್ ಮೂರ್ ದಿನದ ನೀವ್ ಒಂಥರ ಆಡ್ತಾ ಇದ್ದೀರಿ ನಿಮ್ಗೆ ಏನದ್ದು ಅಂತ ಹೇಳಿ ನಾನ್ ಪರಿಹಾರ ಕೊಡ್ತೀನಿ ನೀನೇ ನನ್ ಸಮಸ್ಯೆ ಆಗಿರ್ಬೇಕಾರೆ ನೀ ಯಾವ ಸಿಂಹ ಪರಿಹಾರ ಕೊಟ್ಟೆ ಚಂದ್ರ ಇದ್ರ ಒಗ್ದೋಗ್ದಾಗ ಮಾತ್ರ ನಾನ್ ಏನಂತ ಅರ್ಥ ಮಾಡ್ಕೋಬೇಕು ಓಸಿ ಬುಡ್ಸಿ ಹೇಳಿ ತೊಂದ್ರೆ ಇಲ್ಲ ನಂಗೂ ತೊಂದ್ರೆ ಇಲ್ಲ ನಾನು ಬುಡ್ಸಿ ಹೇಳ್ತೀನಿ ಆದ್ರೆ ನನ್ನ ಮಾತಿನ ಮಧ್ಯೆ ವಾಂತಿ ಮಾಡ್ಕೋಬಾರ್ದು ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ಹೋಗಿ ವಾಂತಿ ಮಾಡ್ಕೋಬೇಕು ಬತ್ತಲ್ಲ ಅದೇನ್ ಕೇಳಿ ನಾನು ಮೊನ್ನೆ ಕುಡ್ಕೊಂಬನ್ನ ಕುಡ್ಕೊಂಬಂದ್ರಿ ಕುಡ್ಕೊಂಬಂದು ಚೆಕ್ಕ ಬುಲ್ಲನ್ ಜೊತೆಗುವ ಇನ್ಸ್ಪೆಕ್ಟರ್ ಜೊತೆಗುವ ಜಗಳ ಮಾಡ್ತಿದ್ನ ಮಾಡಿದ್ರಿ ನೀನ್ ಬಂದು ಜಗಳ ಬಿಡಿಸ್ತಾ ಬಿಡಿಸ್ದೆ ಬಿಡಿಸ್ಕೊಂಡು ಸಮಾಧಾನ ಮಾಡಕ ಕ್ವಾಣ ಕರ್ಕೊಂಡು ಹೋದೆ ಕರ್ಕೊಂಡು ಹೋದೆ ಕರ್ಕೊಂಡು ಹೋದಾದ್ಮೇಲೆ ಆಗಲ್ಲ 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 ಇನ್ನೂ ನನ್ಕಲ್ಲ ಆಗಲ್ಲ ಅದ್ ಏನ್ ಬಂದು ಎದುರಿಸ್ಬಿಡ್ತೀನಿ ಶಂಕರೇಶ್ವರ ಮೋಟ್ರ್ ಆನ್ ಮಾಡಿದ್ ನೆನಪೇ ಇಲ್ಲ ಕರೆಂಟ್ ಬಿಲ್ ಮಾತ್ರ ಇಷ್ಟು ಬರ್ತದಲ್ಲಪ್ಪ ಪರೋರ ಪರೋರ ಅಯ್ಯ ಇಲ್ಲ ಅವನಲ್ಲ ಅದ್ಯಾಕೆ ಅಂಕಿರ್ಚ್ಕೊಂಡಿರಿ ಏನಿಲ್ಲ ಪರೋರೆ ಮಧುರ ನಿಮ್ಮನ್ನ ಕ್ಲಿನಿಕ್ ಕರ್ಕೊಂಡು ಹೋಗ್ತಿದ್ಲಲ್ಲ ರೆಡಿ ಆಗಿದ್ರೆ ಇಲ್ವೋ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಆ ಪಾಟಿ ರೆಡಿ ಆಗಕ್ಕೆ ನನ್ನ ಮಾದೇಶ್ವರನ್ ಜಾತ್ರೆಗೆ ಹೊಂಟಿವ್ನಾ
ಹಾಗೆಲ್ಲ ಪಾರೋರೆ. ಸಾಮಾನ್ಯವಾಗಿ ಹೆಣ್ಮಕ್ಳು ಎಲ್ಲಾದ್ರೂ ಹೊರಗಡೆ ಹೋಗುವಾಗ ಗಂಟೆ ಗಟ್ಟಲೆ ರೆಡಿ ಆಗ್ತಾರಲ್ಲ, ಈಗ ಮಧುರನ್ನೇ ನೋಡಿ ನಿಮ್ಮನ್ನ ಕ್ಲಿನಿಕ್ ಕರ್ಕೊಂಡು ಹೋಗೋದಕ್ಕೆ 2 ಗಂಟೆಯಿಂದ ರೆಡಿ ಆಗ್ತಿದ್ದಾಳೆ. ಹಂಗ್ರೆ ಮದ್ವೆ ದಿನ ರೆಡಿ ಆಗಿ ಎಷ್ಟೊತ್ತು ತಗೊಂಡ್ರು? ಆ ಕತೆ ಯಾಕೆ ಕೇಳ್ತೀರಾ? ಇವಳು ರೆಡಿ ಆಗೋದು ಲೇಟ್ ಆಗಿ ಆಗಿ ಮುಹೂರ್ತನ 3 ಸಲ ಮುಂದಕ್ಕಾಗ್ದೆ. ಅಲ್ಲ, ಅವ್ರು ಅಷ್ಟೊತ್ತು ರೆಡಿ ಆಯ್ತಾರಂತ ಗೊತ್ತಿದ್ರುವೆ ನೀವೇ ಇಷ್ಟು ಬಿರ್ನೆ ನನ್ನ ಕರಿಯಕ್ ಬಂದ್ರಿ? ಅವಳು ರೆಡಿ ಆಗೋ ತನಕ ಕೊನೆ ಸಲ ಮೊನ್ನೆ ರಾತ್ರಿ ಏನ್ ನಡೀತು ಕೇಳೋಣ ಅಂತ ಬಂದೆ. ಎಲ್ಲಾನು ಹೇಳಿದಿರಾ, ಆದ್ರೆ ಹೇಳ್ಬೇಕಾದ ವಿಷಯ ಹೇಳ್ಬೇಕು ಅನ್ನೋಷ್ಟ್ರಲ್ಲಿ ವಾಂತಿ ಬಂದು ನಿಲ್ಲಿಸ್ಬಿಡ್ತೀರಾ? ಸರಿ, ಈಗ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಮೊನ್ನೆ ರಾತ್ರಿ ನಮ್ ಬಾವ ಕುಡ್ಕೊಂಬಂದ್ರ, ಹೌದು, ಸೂರ್ಯ ಎಸ್ಐ ಅವ್ರ ಜೊತೆ ಜಗಳ ಮಾಡಿದ್ರ, ಹೌದು, ನಾನ ಜಗಳ ಬುಡ್ಸಿ ಅವ್ರನ್ನ ಸಮಾಧಾನ ಮಾಡಿ ಕ್ವಾಣೆ ಒಳಗ್ ಕರ್ಕೊಂಡು ಹೋದ್ನ, ಹೌದಮ್ಮ ಹೌದು. ಅಲ್ಲಿಂದ ಮುಂದಕ್ಕೆ ಏನಂತ ಹೇಳಿ. ಆಮ್ಯಾಕೆ ಗೌಡ್ರೆ, ಬಾಳಿ ಬದುಕಬೇಕಾದ ಒಂದು ಹೆಣ್ಣಿನ ಜೀವನನ ಹಾಳು ಮಾಡ್ಬಿಟ್ರಲ್ರಿ. ಹಲೋ ಭಾವುಕ ನಟ, ಇಲ್ಲೇನ್ ಮಾಡ್ತಿದ್ರಾ? ಅದು ಪಾರವರು ರೆಡಿ ಆಗಿದಾರ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಮಧುರವ್ರೆ ಬನ್ನಿ ಹೋಗವು. ಪಾರವ್ರೆ, ಹೋಗೋಕ್ ಮುಂಚೆ ಅರ್ಧ ಹೇಳಿರೋ ವಿಷಯನ ಪೂರ್ತಿ ಮಾಡ್ಬಿಟ್ಟೋಗಿ ಪ್ಲೀಸ್. ಜಾನಿ, ನಿಮ್ಮ ಕತೆ ಪುರಾಣ ಹೇಳ್ಕೊಂಡು ಕೂತಿದ್ರೆ ಕ್ಲಿನಿಕ್ ಹೋಗಕ್ ಲೇಟ್ ಆಗುತ್ತೆ. ಪಾರು ಬಾ ಹೋಗೋಣ. ದೇವ್ರೆ, ಪಾರೋ ರಿಪೋರ್ಟ್ ಅಲ್ಲಿ ಏನು ಆಗಿಲ್ಲ ಅಂತ ಬರ್ಲಪ್ಪ. ಅಣ್ಣಪ್ಪನವ್ರೆ, ಅವ್ರು ಹೋದ್ರ? ಇಷ್ಟೊತ್ತು ನೀವೆಲ್ಲಿದ್ರಿ? ಇನ್ನೆಲ್ಲಿರ್ಲಿ ಅಣ್ಣಪ್ಪನವ್ರೆ, ಒಳಗಿದ್ದಿ. ಮೊನ್ನೆಯಿಂದ ಪಾರು ವಾಂತಿ ಮಾಡೋದ್ ನೋಡಿ ನೋಡಿ ನನ್ನ ಕೈ ಕಾಲು ನರಗಳೆಲ್ಲ ಸೆಟ್ಕೊಂಬಿಟ್ಟಿತ್ತು. ನೀವೇ ಸೆಟ್ಕೊಂಬಿಟ್ಟಿದ್ರೆ ಚೆನ್ನಾಗಿರೋದು. ಏನ ಬೈದಂಗಾಯ್ತು? ಬೈದಾಯ್ತಲ್ಲ, ಮತ್ತ್ಯಾಕೆ ಕೇಳ್ತೀರಾ? ಅಲ್ಲ ಅಣ್ಣಪ್ಪನವ್ರೆ, ತಾವ್ಯಾಕಿ ಪಟ್ಟಿ ಬೇಜಾರು ಮಾಡ್ಕೊಂಡಿದ್ದಾರೆ? ನೀವು ಮಾಡಿರೋ ಘೋರ ಕೃತಿಗೆ ಬೇಜಾರಾಗಿದ್ದೀರಿ. ತಗೊಳ್ಳಪ್ಪ, ನಮ್ಮ ಟಿ ವಿಷಯ ತಾವ್ಯಾಕಿ ಪಟ್ಟಿ ಬೇಜಾರು ಮಾಡ್ಕೋಬೇಕು? ಪಾರು ಅವ್ರು ಚೆಕಪ್ ಮಾಡಿದಾಗ ಅವ್ರು ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆಗುತ್ತಲ್ಲ, ಆಗ ಜನ ನಿಮ್ಮನ್ನ ಹುಚ್ಚನಾಗಿ ಹೊಡೆದಂಗ್ ಹೊಡೆದು ಊರಿಂದ ಆಚೆ ಆಗ್ತಾರಲ್ಲ, ಅದನ್ನ ನೆನ್ಸ್ಕೊಂಡು ಬೇಜಾರಾಗ್ತಿದೆ.